ನ್ಯೂಸ್ ಒನ್ ಗೆ ಸ್ವಾಗತ. ನಾನು ಮೂಡ ಟೆನ್ಷನ್ ಪೀಡಿತ ಪ್ರದೇಶಗಳಿಗೆ ಸಿಎಂ ಭೇಟಿಯನ್ನ ನೀಡಲಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಇಂದು ಸಿದ್ದರಾಮಯ್ಯನವರಿಂದ ಮೈಸೂರು ಕೊಡಗು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದು ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿಎಂ ಆಗಮಿಸಲಿದ್ದಾರೆ. ಮೊದಲಿಗೆ ನಂಜನಗೂಡಿನ ಇನ್ನು ಬುಕ್ಕಳ್ಳಿ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 12:45ಕ್ಕೆ ಕೊಡಗು ಜಿಲ್ಲೆಗೆ ಸಿಎಂ ಪಯಣವನ್ನ ಬೆಳೆಸಲಿದ್ದು ಶ್ರೀಮಂಗಲದ ಗುಡ್ಡ ಕುಸಿತ ಪ್ರದೇಶವನ್ನ ವೀಕ್ಷಣೆ ಮಾಡಲಿದ್ದಾರೆ. ಮಧ್ಯಾಹ್ನ 2:15ಕ್ಕೆ ಇನ್ನು ಕದಮುಳ್ಳೂರು ಗ್ರಾಮಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಕದಮುಳ್ಳೂರು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ನಂತರ ಮಡಿಕೇರಿಯಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸಂಜೆ 4:00ಗೆ ಕುಶಾಲ್ ನಗರದ ಮಾದಪಟ್ಟಣಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಸಂಜೆ ಮೈಸೂರಿನಲ್ಲೇ ಸಿಎಂ ವಾಸ್ತವ್ಯವನ್ನ ಹೂಡಲಿರುವಂತದ್ದು. ಮೂಡ ಟೆನ್ಷನ್ ಮಧ್ಯೆ ಈಗ ನೆರೆ ಪೀಡಿತ ಪ್ರದೇಶಗಳನ್ನ ಸಿಎಂ ವೀಕ್ಷಣೆ ಮಾಡಲಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ ಎಂದು ಮೈಸೂರಿನಿಂದ ಮೈಸೂರು ಕೊಡಗು ಜಿಲ್ಲಾ ಪ್ರವಾಸವನ್ನ ಸಿಎಂ ಕೈಗೊಂಡಿರುವಂತದ್ದು. ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಸಿಎಂ ಆಗಮಿಸಲಿದ್ದಾರೆ. ಮೊದಲಿಗೆ ನಂಜನಗೂಡಿನ ಬುಕ್ಕಳ್ಳಿ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 12:45ಕ್ಕೆ ಕೊಡಗು ಜಿಲ್ಲೆಗೆ ಸಿಎಂ ಪಯಣವನ್ನ ಬೆಳೆಸಿದ್ದಾರೆ. ಶ್ರೀಮಂಗಲದ ಗುಡ್ಡ ಕುಸಿತ ಪ್ರದೇಶವನ್ನ ಸಿಎಂ ವೀಕ್ಷಣೆ ಮಾಡಲಿದ್ದಾರೆ. ಮಧ್ಯಾಹ್ನ 2:15ಕ್ಕೆ ಕೆದವುಳ್ಳೂರು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ನಂತರ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದು ಸಂಜೆ 4:00ಗೆ ಕುಶಾಲ್ ನಗರದ ಮಾದಪಟ್ಟಣಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಸಂಜೆ ಮೈಸೂರಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಮೂಡ ಟೆನ್ಷನ್ ಮಧ್ಯೆ ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಭೇಟಿಯನ್ನ ನೀಡಲಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಸಿಎಂ ಆಗಮಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರ್ ಡೆಸ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ರಾಜ್ಯದಲ್ಲಿ ಹಲವೆಡೆ ಭಾರೀ ಮಳೆಯಿಂದ ನೆರೆ ಪೀಡಿತ ಉಂಟಾಗಿರುವಂತದ್ದು, ಮೂಡ ಟೆನ್ಷನ್ ಮಧ್ಯೆ ಈಗ ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ನೀಡಲಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾ ಇರತಕ್ಕಂಥದ್ದು, ಸಾಕಷ್ಟು ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ, ನೆರೆಯ ಭೀತಿ ಸೃಷ್ಟಿಯಾಗಿದೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಸಾಕಷ್ಟು ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಮಡಿಕೇರಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದ್ದರಿಂದ ಸಾಕಷ್ಟು ಭಾಗಗಳಲ್ಲಿ ರಸ್ತೆ ಕುಸಿತ ಆಗಿದೆ. ಹೀಗಾಗಿ ಆ ಒಂದು ವೀಕ್ಷಣೆಯನ್ನು ಮಾಡೋದಕ್ಕೆ ಹಾಗೂ ಮೈಸೂರಿನ ಕಾವೇರಿಯ ಅಂಚಿನಲ್ಲಿ ಇರುವಂತಹ ಕಾವೇರಿ ಕೊಳ್ಳದ ವಿವಿಧ ಭಾಗಗಳಲ್ಲೂ ಕೂಡ ಒಂದು ರೀತಿ ನೆರೆ ಆವಳಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ನಂಜನಗೂಡು ತಾಲೂಕಿನ ಬೊಕ್ಕಳ್ಳಿ ಇರ್ಬೋದು ಅಥವಾ ನರಸೀಪುರ ಇರ್ಬೋದು, ತಲಕಾಡು ಇರ್ಬೋದು, ಹೀಗೆ ವಿವಿಧ ಭಾಗಗಳಲ್ಲೂ ಕೂಡ ಈ ರೀತಿಯಾದಂತಹ ನೆರೆ ಆವಳಿ ಆಗ್ತಾ ಇದೆ. ಹೀಗಾಗಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ನೆರೆ ಪ್ರದೇಶಗಳಿಗೆ ಭೇಟಿ ನೀಡುವಂತಹ ಒಂದು ಯೋಜನೆಯನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು, ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿಗೆ ವಿಶೇಷ ವಿಮಾನದ ಮೂಲಕ ಏನು ಬಂದು ನಂಜನಗೂಡಿನ ಬೊಕ್ಕಳ್ಳಿ ಹಾಗೂ ಮಲ್ಲನಮೂಲೆ ಇತರ ಭಾಗಗಳಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ. ತದಾದ ನಂತರ ಮಡಿಕೇರಿಗೆ ತೆರಳಿ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಏನು ಸಂತ್ರಸ್ತಿದ್ದಾರೆ, ಕಾಳಜಿ ಕೇಂದ್ರಗಳಿಗೂ ಕೂಡ ಭೇಟಿಯನ್ನು ನೀಡಿ ಶೀಘ್ರ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ, ಶೀಘ್ರವಾಗಿ ಏನು ಆಗಿರುವಂಥ ಅನಾಹುತವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಅಥವಾ ಅನಾಹುತಕ್ಕೆ ಒಂದು ರೀತಿ ಯೋಜನೆಗಳನ್ನ ರೂಪಿಸುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾರೆ ಹಾಗೂ ಅಧಿಕಾರಿಗಳ ಸಭೆ ಕೂಡ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಇದೊಂದೆಡೆ ಆದರೆ ಮತ್ತೊಂದೆಡೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣದ ಆರೋಪ ಏನಿದೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ರೀತಿ ಟೆನ್ಷನ್ನಲ್ಲಿರ್ತಕ್ಕಂಥದ್ದು. ಇದರ ನಡುವೆ ವಿಪಕ್ಷಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಏನು ಈ ಒಂದು ಹಗರಣದ ವಿಚಾರದಲ್ಲಿ ಅಥವಾ ವಾಲ್ಮೀಕಿ ಹಗರಣ ಆರೋಪ ಏನಿದೆ ಈ ಎರಡೂ ವಿಚಾರದಲ್ಲೂ ಕೂಡ ಕಟ್ಟಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಮತ್ತೊಂದೆಡೆ ಸಿದ್ದರಾಮಯ್ಯನವರು ತಮ್ಮ ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂಥದ್ದು, ರಾಜ್ಯ ಜನರ ಏನು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಧಾವಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಏನು ರಾಜ್ಯಪಾಲರಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ಕೆ ಜೆ ಅಬ್ರಹಂ ಅವರು ಮನವಿಯನ್ನು ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಈ ಒಂದು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಕಳ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ನನಗೂ ಕೂಡ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಸಚಿವರ ಸಭೆಯನ್ನು ಕೂಡ ಮಾಡಿದ್ರು. ಈ ಒಂದು ಸಭೆಯಲ್ಲಿ ಕೂಡ ಈಗಾಗಲೇ ಕಾನೂನು ಹೋರಾಟವನ್ನು ಮಾಡಬೇಕು ಅಂತ ಮುಂದಾಗಿರ್ತಕ್ಕಂಥದ್ದು. ಆದರೆ ಇವೆಲ್ಲ ನಡುವೆ ಕೂಡ ಏನು ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ. ಮಡಿಕೇರಿ ಇರ್ಬೋದು, ಪಿರಿಯಾಪಟ್ಟಣ, ಹುಣಸೂರು, ಹೀಗೆ ಹಲವು ಭಾಗಗಳಲ್ಲೂ ಕೂಡ ಮೈಸೂರು ಜಿಲ್ಲೆ, ಮಡಿಕೇರಿ ಹಾಗೂ ಇತರ ಭಾಗಗಳಲ್ಲೂ ಕೂಡ ಸಾಕಷ್ಟು ನೆರೆ ಪೀಡಿತ ಪ್ರದೇಶಗಳಿದೆ. ಇವೆಲ್ಲ
ಎಲ್ಲ ಪ್ರದೇಶಗಳು ಕೂಡ ಇಂದು ಮುಖ್ಯಮಂತ್ರಿಗಳು ಭೇಟಿಯನ್ನು ನೀಡಿ ಸೂಕ್ತ ಪರಿಹಾರದ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.